ಆತ್ಮೀಯ ಸಂಸ್ಕೃತ ವಿದ್ಯಾರ್ಥಿಗಳೇ, ಸಂಸ್ಕೃತ ಪಾಠದ ಮುಂದುವರಿದ ಭಾಗವಾಗಿ ವರಪರೀಕ್ಷಣಂ ಎಂಬ ಪಾಠ ನಾವು ಅವಲೋಕನ ಮಾಡ್ತಾ ಇದ್ವಿ. ಇಲ್ಲಿಯವರೆಗೆ ಕಳೆದ ಎರಡು ತರಗತಿಗಳಲ್ಲಿ ಈ ವರಪರೀಕ್ಷಣಂ ಎಂಬ ಪಾಠವನ್ನು ಮಹಾಭಾರತದಿಂದ ಆಯ್ದುಕೊಂಡು ಆ ಮಹಾಭಾರತದ ವಿಶೇಷತೆಯನ್ನು ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡಿ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದಂತಹ ವೇದವ್ಯಾಸರು ಆನಂತರ ಮಹಾಭಾರತ ಪ್ರತಿಪಾದಿಸುವ ತತ್ವಗಳೇನು ಎನ್ನುವಂತಹದ್ದನ್ನು ಪೀಠಿಕಾ ರೂಪದಲ್ಲಿ ತಿಳ್ಕೊಂಡ್ವಿ. ಮುಂದೆ ಪಾಠದಲ್ಲಿ ಆಗುವಾಗ ಭಾಷಾದೃಷ್ಟಿಯಿಂದ ನಾವು ಕೆಲವು ಅಂಶಗಳನ್ನು ನೋಡಲಿಕ್ಕೆ ಇರೋದರಿಂದ ತತ್ಪೂರ್ವದಲ್ಲಿ ಆ ಪಾಠದ ಕಥಾವಸ್ತು ಏನು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡ್ಕೋಬೇಕು. ಇನ್ಮೇಲೆ ವಿವರವನ್ನು ಹೇಳುವಾಗ ಭಾಷಾದ್ವಯಮಪಿ ಆಶ್ರಿತ್ಯ, ಭಾಷಾತ್ರಯಮಪಿ ಆಶ್ರಿತ್ಯ, ಸಂಸ್ಕೃತಂ, ಕನ್ನಡ, ಅನಂತರಂ ಆಂಗ್ಲ ಭಾಷಾ, ಈ ಮೂರನ್ನು ಆಶ್ರಯಿಸಿ ಯಥಾಮತಿ ಅಲ್ಲಲ್ಲಲ್ಲಿ ವಿವರಣೆಗಳನ್ನು ಹೇಳ್ತಾ ಹೋಗ್ತೇನೆ ನಾನು. ಇದಾನೀಂ ಕಥಾವಸ್ತು ಅವಲೋಕಯಾಮಃ, ದ ಜಿಸ್ಟ್ ಆಫ್ ದಿ ಸ್ಟೋರಿ ಏನು ಅಂತ ಹೇಳೋದನ್ನು ನಾವಿವಾಗ ನೋಡೋಣ. ಮಹಾಭಾರತದಲ್ಲಿ ಬರುವಂತಹ ಕಥೆ ಇದು. ದೇವಲೋ ನಾಮ ಕಶ್ಚಿತ್ ಋಷಿ ಆಸೀತ್, ದೆರ್ ವಾಸ್ ಎ ಸೇಜ್ ಕಾಲ್ಡ್ ದೇವಲ, ದೇವಲ ಅಂತ ಅವನ ಹೆಸರು. ತಸ್ಯ ಪುತ್ರಿ ಸುವರ್ಚಲ, ಹಿ ಹ್ಯಾಸ್ ಒನ್ ಡಾಟರ್ ಕಾಲ್ಡ್ ಸುವರ್ಚಲ ಅಂತ. ತಸ್ಯ ಪುತ್ರಿ ಸುವರ್ಚಲ, ಬಹಳ ಸುಂದರವಾದಂತಹ ಹೆಸರು ಸುವರ್ಚಲ ಅಂತ. ಯದಾ ಪ್ರಧಾನ ಕಾಲ ಪ್ರಾಪ್ನೋತಿ ತದಾ ಅಸ್ಯಾಹ ವರಹ ಕುತ್ರ ವರ್ತತೆ ಇತಿ ಪಿತುಹು ಚಿಂತಾಭವತಿ. ದೇ ಸುವರ್ಚಲ ಎನ್ನುವಳು ಬೆಳೆದ್ಲು, ಬೆಳೆದು ವಿವಾಹ ಕಾಲಕ್ಕೆ ಆಕೆ ಬಂದ್ಲು. ಆವಾಗ ಇವಳನ್ನು ಮದುವೆಯಾಗುವಂತಹ ವರ ಎಲ್ಲಿರಬಹುದು ಎಂಬುದಾಗಿ ತಂದೆ ದೇವಲ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪಿತುಹು ಚಿಂತಾಭವತಿ ಅಂತ ಹೇಳ್ತಾನೆ, ಚಿಂತೆ ಪ್ರಾರಂಭವಾಯಿತು ಅಂತರ್ಥ. ಲೌಕಿಕವಾಗಿ ಹೇಳುವಾಗ ಕೆಲವೊಮ್ಮೆ ಹೇಳ್ತಾರೆ, ಇದು ನೂರಕ್ಕೆ ನೂರರಷ್ಟು ಸತ್ಯ ಅಂತಲ್ಲ, ಆದರೂ ಒಂದು ಕಾಲದಲ್ಲಿ ಇದು ಸತ್ಯವೇ ಆಗಿತ್ತು. ಇದು ಜಾತೇತಿ ಕನ್ಯಾ ಮಹತೀಹಿ ಚಿಂತ, ಮಗಳು ಹುಟ್ಟಿದ ಕೂಡಲೇ ತಂದೆ ತಾಯಿಗೆ ಚಿಂತೆ ಪ್ರಾರಂಭ ಆಗ್ತದಂತೆ, ಮಗಳು ಹುಟ್ಟಿದ್ಲು ಅಂತ ಚಿಂತೆ ಅಂತರ್ಥ. ಆಮೇಲೆ ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕ, ದೊಡ್ಡವಳಾದಳು, ದೊಡ್ಡವಳಾದ ನಂತರ ಯಾರಿಗೆ ಇವಳನ್ನು ಮದುವೆ ಮಾಡಿಕೊಡಬೇಕು ಅಂತ ಮತ್ತೆ ಪುನಃ ಚಿಂತೆ. ದತ್ತಾ ಸುಖಂ ಯಾಸ್ಯತಿ ವಾ ನವೇತಿ, ಮದುವೆ ಮಾಡಿ ಕೊಟ್ಟ ನಂತರ ಗಂಡನ ಮನೆಯಲ್ಲಿ ಪಾಪ ಅವಳು ಸುಖವಾಗಿದ್ದಾಳೋ ಇಲ್ವೋ ಅಂತ ಮತ್ತೆ ಪುನಃ ಚಿಂತ. ಆರಂಭದಿಂದ ಅಂತ್ಯದವರೆಗೂ ಕೂಡ ಕನ್ಯಾಪಿತೃತ್ವ ಎನ್ನುವುದು ಚಿಂತೆಗೆ ಕಾರಣವಾದಂತಹದ್ದು ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಅದನ್ನು ಈ ಸಂದರ್ಭಕ್ಕೆ ನೆನಪಾಯಿತು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು. ಪಿತುಹು ಚಿಂತಾಭವತಿ, ಚಿಂತೆ ಪ್ರಾರಂಭ ಆಯಿತು. ತದಾ ಸುವರ್ಚಲ ಪಿತರಂ ಉಪಸೃತ್ಯ ಮಾಂ ಅಂಧಾಯ ದೇಹಿ ಅನಂಧಾಯ ಚ ಇತಿ ವಿಚಿತ್ರಂ ಯಾಚಿತಂ ಕರೋತಿ. ಸುವರ್ಚಲ ಆ ಸಮಯದಲ್ಲಿ ತಂದೆಯ ಹತ್ರ ಬಂದು, ಸುವರ್ಚಲ ಪಿತರಂ ಉಪಸೃತ್ಯ, ಉಪಸೃತ್ಯ ಸಮೀಪಂ ಆಗತ್ಯ ಇತ್ಯರ್ಥ, ಸಮೀಪಕ್ಕೆ ಬಂದು ಏನು ಹೇಳಿದ್ಲು ಅಂದರೆ ಮಾಂ ಅಂಧಾಯ ದೇಹಿ ಅಂತರ್ಥ, ನನ್ನನ್ನು ಕುರುಡನಿಗೆ ಕೊಡು ಅಂತ ಹೇಳಿದ್ಲು. ಮಾಂ ಅಂಧಾಯ ದೇಹಿ ಕೊಡು, ಅನಂಧಾಯ ಚ ಅಂತರ್ಥ, ಕಣ್ಣಿರುವವನಿಗೂ ಕೊಡಬೇಕು ಅಂತರ್ಥ. ಎರಡು ಪ್ರತ್ಯೇಕ ಜನರಿಗೆ ಕೊಡಬೇಕು ಅಂತಲ್ಲ, ಮದುವೆಯಾಗುವವರ ಅವನು ಅಂಧನೂ ಆಗಿರಬೇಕು ಅನಂಧನೂ ಆಗಿರಬೇಕು ಎಂಬ ವಿಚಿತ್ರವಾದಂತಹ ಒಂದು ಬೇಡಿಕೆಯನ್ನು ಆಕೆ ಮುಂದಿಟ್ಲು. ವಿಚಿತ್ರಂ ಯಾಚಿತಂ ಕರೋತಿ ಅಂತರ್ಥ. ಸಾಮಾನ್ಯ ಜನರಿಗೆ ಇದು ಅರ್ಥ ಆಗುವುದಿಲ್ಲ, ಪರಸ್ಪರ ವಿರುದ್ಧವಾದಂತಹ ಗುಣಧರ್ಮ ಒಂದೇ ವ್ಯಕ್ತಿಯಲ್ಲಿ ಎರಡೂ ಇರಲಿಕ್ಕೆ ಸಾಧ್ಯ ಇಲ್ಲ ಏಕಕಾಲದಲ್ಲಿ ಅಂತರ್ಥ. ವಿಸ್ಮಿತಸ್ತು ಪಿತಾ ಕಥಂ ಏಕತ್ರೈವ ಪುರುಷೇ ಅಂಧತ್ವಂ ಅನಂಧತ್ವಂಚ ಸಂಭವತಿ ಅಂತ ಪ್ರಶ್ನೆ ಮಾಡಿದ, ಆಲೋಚನೆ ಮಾಡಿದ. ಒಂದೇ ವ್ಯಕ್ತಿಯಲ್ಲಿ ಅಂಧತ್ವ ಅನಂಧತ್ವ, ಕುರುಡುತನ ಆಮೇಲೆ ಕಣ್ಣು ಕಾಣಿಸುವಿಕೆ, ಇದೆರಡೂ ಹೇಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ವಿಚಾರೆಯನ್ನು ಆಲೋಚಿಸುತ್ತಾ ವಚನಂ ಇದಂ ಅಸಂಗತಮೇವೇತಿ ನಿಶ್ಚಿನೋತಿ. ಇವಳು ಆಡಿದ ಮಾತು ಇದು ತರ್ಕಹೀನವಾದದ್ದು, ಅರ್ಥಹೀನವಾದಂತಹ ಮಾತು ಎಂಬುದಾಗಿ ಆತ ತೀರ್ಮಾನವನ್ನು ಮಾಡಿದ.
ಸುವರ್ಚಲಾತು ಪಿತುಹು ಕ್ಲೇಶಂ ಪರಿಹರ್ತು ಕಾಮ. ತಂದೆಗೆ ಮಹಾನ್ ಚಿಂತೆ ಪ್ರಾರಂಭ ಆಯಿತು. ಅಯ್ಯೋ, ಇಂತಹ ವರನನ್ನು ನಾನು ಹೇಗೆ ಹುಡುಕುದು, ಎಲ್ಲಿ ಹುಡುಕುದು ಅಂತ ಆಲೋಚನೆ ಮಾಡ್ತಾ ಇದ್ದ. ಆವಾಗ ತಂದೆಯ ಚಿಂತೆಯನ್ನು, ಕ್ಲೇಶವನ್ನು, ದುಃಖವನ್ನು ಪರಿಹರ್ತು ಕಾಮ, ಟು ಅವಾಯ್ಡ್ ಹಿಸ್ ಮಿಸರಿ ಅಂತ ಅರ್ಥ. ಪರಿಹರ್ತು ಕಾಮ ಅವಳು ಹೇಳಿದ್ಲು, ಏಭ್ಯಃ ಮಾಂ ದಾತುಂ ಇಚ್ಛಸಿ ತಾನ್ ಸರ್ವಾನ್ ಮದಂತಿಕಂ ಪ್ರೇಷಯ ಅಂತ ಅರ್ಥ. ಯಾರಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕು ಅಂತ ನೀನು ವಿಚಾರ ಮಾಡ್ತೀಯೋ, ಬಯಸುತ್ತೀಯೋ, ಅವರೆಲ್ಲರನ್ನು ಕೂಡ ಮದಂತಿಕಂ ಪ್ರೇಷಯ, ಮತ ಅಂತಿಕಂ, ನನ್ನ ಸಮೀಪಕ್ಕೆ ಅವರನ್ನು ಕಳಿಸು, ನಾನು ಕಳಿಸಬೇಕು ನೀನು. ತೇಷು ಯೋಗ್ಯ ಕಹ ಯೋಗ್ಯಂ ಕಂಚಿತ್ ಅಹಮೇವ ಸ್ವಯಂ ವರಿಷ್ಯಾಮಿ. ಅವರಲ್ಲಿ ಯೋಗ್ಯನಾದ ಯಾವುದೋ ಒಬ್ಬನನ್ನು ನಾನೇ ಆಯ್ಕೆ ಮಾಡಿಕೊಳ್ತೇನೆ. ಅಹಮೇವ ಸ್ವಯಂ ವರಿಷ್ಯಾಮಿ, ನಾನೇ ಸ್ವೀಕಾರ ಮಾಡ್ತೇನೆ ಅವನನ್ನು ಅಂತ ಇತಿ ನಿವೇದಯತಿ, ಈ ರೀತಿಯಾಗಿ ಕೇಳಿಕೊಂಡ್ಲು. ಪಿತಾ ತದಂಗೀಕೃತ್ಯ, ಆಗ ತಂದೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಅಂಧ ಅನಂಧ ಎರಡೂ ಆಗಿರಬೇಕು ಅಂತ ಹೇಳಿದ್ಲಲ್ಲ, ಹೇಗೂ ಇವಳೇ ಆಯ್ಕೆ ಮಾಡಿಕೊಳ್ತಾಳೆ ಅಂತ ಅವನು ಸುವರ್ಚಲಾಳನ್ನು ವಿವಾಹವಾಗಲು ಬಯಸುವ ಎಲ್ಲರನ್ನ ಕರೆಸಿದ. ಒಂದ್ಸತಿ ಕರೆಸಲಿಕ್ಕೆ ಆಲೋಚನೆಯನ್ನು ಮಾಡಿದ. ಏನು ಮಾಡಿದ ಅಂತಂದರೆ, ಪಿತಾ ತದ ಅಂಗೀಕೃತ್ಯ, ಸುವರ್ಚಲಾ ಹೇಳಿದ ಮಾತನ್ನು ಅಂಗೀಕರಿಸಿ, ಶಿಷ್ಯೈಹಿ ಸರ್ವತ್ರ ವಾರ್ತಾಂ ಪ್ರಸಾರಯತಿ, ತನ್ನ ಶಿಷ್ಯರ ಮುಖಾಂತರ ಎಲ್ಲ ಕಡೆಗೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ. ವಿದಿತ ವೃತ್ತಾಂತ ಬಹವಃ ಮುನಿಕುಮಾರಕಾಹ ಅಂತ ಅರ್ಥ. ದೇವಲನ ಮಗಳಲ್ವಾ, ಈ ವೃತ್ತಾಂತವನ್ನು ತಿಳಿದಂತಹ ಎಲ್ಲ ಮುನಿಕುಮಾರಕರು ಕೂಡ ಕನ್ಯಾರ್ಥಿನಃ ಸಮಾಯಾಂತಿ, ಕನ್ಯಾರ್ಥಿಗಳಾಗಿ ಅಲ್ಲಿಗೆ ಬಂದರು. ಕಿಂತು ಆದರೆ ಸುವರ್ಚಲಾಯಾಹ ವಿಚಿತ್ರಸ್ಯ ನಿಯಮಸ್ಯ ಶ್ರವಣೇನ, ಇವಳ ನಿಯಮ ಉಂಟಲ್ಲ, ಅಂಧಾಯ ಮಾಂ ದೇಹಿ ಅನಂಧಾಯ ಚ ಅಂತ, ಈ ವಿಚಿತ್ರವಾದ ನಿಯಮವನ್ನು ಕೇಳಿದಂತಹ ಅವರೆಲ್ಲರೂ ಕೂಡ ಉನ್ಮತ್ತ ಇಯಂ, ಈ ಹುಡುಗಿಗೇನೋ ಹುಚ್ಚು ಹಿಡಿದಿದೆ ಅಂತ ತಿಳ್ಕೊಂಡು ಭಾವಯಂತಹ ಆಲೋಚಿಸುತ್ತಾ ನಿರ್ಗಚ್ಛಂತೆ ಬಂದವರೆಲ್ಲ ವಾಪಸ್ ಹೋಗ್ತಾ ಇದ್ರು. ಕಾಲೇ ಕಿಂಚಿದ ಅತಿಕ್ರಾಂತೆ, ಸ್ವಲ್ಪ ಸಮಯ ಕಳೀತು. ಆವಾಗ ಉದ್ದಾಲಕಸ್ಯ ಪುತ್ರ ಶ್ವೇತಕೇತು, ಉದ್ದಾಲಕ ಎಂಬಂತಹ ಋಷಿಯ ಕುಮಾರ ಶ್ವೇತಕೇತು ಅಂತ ಅವನ ಹೆಸರು, ತದಂತಿಕಂ ಸಮಾಯಾತಿ, ಅವನು ಬರ್ತಾನೆ, ದೇವಲನ ಹತ್ರ ಆಗಮಿಸ್ತಾನೆ ಸುವರ್ಚಲಾಳನ್ನು ಮದುವೆಯಾಗಬೇಕು ಎಂಬ ದೃಷ್ಟಿಯಿಂದ. ಸಚ ಉಪಸೃತ್ಯ ಸ್ವಸ್ಮಿನ್ ಅಂಧತ್ವಂ ಅನಂಧತ್ವಂಚ ಏವಂ ಉಪಪಾದಯತೆ, ಅವನು ಬಂದು ಹೇಳ್ತಾನೆ, ನಾನು ಈ ಹುಡುಗಿಯನ್ನು ಮದುವೆಯಾಗ್ತೇನೆ, ಆಕೆಯ ನಿಯಮ ಏನಿದೆ, ಬೇಡಿಕೆ ಏನಿದೆ, ಅದರ ಪ್ರಕಾರ ನಾನು ಅಂಧನೂ ಹೌದು ಅನಂಧನೂ ಹೌದು ಅಂತ ಅವನು ಪ್ರತಿಪಾದನೆ ಮಾಡ್ತಾನೆ. ಏನ ತಾವದಹಂ ಜಗತ್ಯಸ್ಮಿನ್ ಪಶ್ಯಾಮಿ, ಯಾವುದರಿಂದ ಈ ಜಗತ್ತಿನಲ್ಲಿ ನಾನು ಯಾವುದನ್ನು ನೋಡ್ತೇನೆಯೋ, ಶೃಣೋಮಿ ಕೇಳ್ತೇನೆಯೋ, ಸ್ಪೃಶಾಮಿ ಸ್ಪರ್ಶಜ್ಞಾನವನ್ನು ಪಡಿತೇನೋ, ಆಸ್ವಾದಯಾಮಿ ರಸನೇಂದ್ರಿಯದಿಂದ ಆಸ್ವಾದನೆಯನ್ನು ಮಾಡ್ತೇನೋ, ಆಸ್ವಾದಯಾಮಿ ಅನ್ಯದ್ವಾ ಯದ್ಯತ್ ಕರೋಮಿ, ಅದು ಬಿಟ್ಟು ಬೇರೆ ಏನೇನನ್ನು ನಾನು ಮಾಡ್ತೇನೋ, ಸ ಏವ ಪರಮಾತ್ಮ ಸರ್ವೇಷಾಂ ಚಕ್ಷುಃ ಇತ್ಯುಚ್ಯತೆ, ಇದನ್ನೆಲ್ಲ ಮಾಡಿಸುವವನು ಪರಮಾತ್ಮ, ಅವನನ್ನೇ ನಾವು ಚಕ್ಷು ಅಂತ ಕರಿತೇವೆ. ಇತ್ಯುಚ್ಯತೆ ಸ ಚ ಮಯಿ ಅಸ್ತಿ ಇತಿ ಅಹಂ ಅನಂಧಃ, ಅಂತಹ ಪರಮಾತ್ಮ ನನ್ನಲ್ಲಿ ಇದ್ದಾನೆ ಅಂತ. ಯಾವುದರಿಂದ ನಾವು ನೋಡ್ತೇವೆ ಕೇಳ್ತೇವೆ ಎಲ್ಲ ವ್ಯವಹಾರಗಳನ್ನು ಮಾಡ್ತೇವೆಯೋ, ಇದೆಲ್ಲ ವ್ಯವಹಾರಗಳು ಪರಮಾತ್ಮ ಮಾಡಿಸುವಂತಹದ್ದು, ಆದ್ದರಿಂದ ಆ ಪರಮಾತ್ಮ ನನ್ನಲ್ಲಿ ಇದ್ದಾನೆ, ಅಹಂ ಅನಂಧಃ, ನಾನು ಅಂಧ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ. ಯಸ್ಮಿನ್ ಸತಿ ಏನ ಪುನರಹಂ ಜಗತ್ಯಸ್ಮಿನ್ ಪಶ್ಯಾಮಿ, ಯಾವ ಭಗವಂತ ಇದ್ದಾಗಲೂ ನಾನು ಈ ಪ್ರಪಂಚದಲ್ಲಿ ಯಾವುದರಿಂದ ಪಶ್ಯಾಮಿ ನೋಡ್ತೇನೆಯೋ, ಶೃಣೋಮಿ ಕೇಳ್ತೇನೆಯೋ, ಸ್ಪೃಶಾಮಿ ಸ್ಪರ್ಶ ಮಾಡ್ತೇನೆಯೋ, ಆಸ್ವಾದಯಾಮಿ ಆಸ್ವಾದನೆ ಮಾಡುತ್ತೇನೆಯೋ, ಅನ್ಯದ್ವಾ ಕರೋಮಿ ಬೇರೆ ಯಾವುದು ಮಾಡ್ತೇನೆಯೋ, ತತ್ ಕೇವಲಂ ಅಸ್ಮಾಕಂ ಚರ್ಮಮಯಂ ಚಕ್ಷು, ಅದು ನಮ್ಮ ಈ ಇಂದ್ರಿಯಗಳು ಚರ್ಮಮಯವಾದಂತಹ ಚಕ್ಷು, ಅಂತಹ ಚಕ್ಷುಸ್ಸು ಕೂಡ ನನ್ನಲ್ಲಿ ಇದೆ ಅಂತರ್ಥ. ಯದ್ಯಪಿ ಮಯಿ ತದ್ವರ್ತತೆ ತಥಾಪಿ ನ ತಸ್ಮಿನ್ ಮಮ ಮದೀಯತ್ವ ಬುದ್ಧಿ, ಅದೆಲ್ಲವೂ ಕೂಡ ಈ ಸೆನ್ಸ್ ಆರ್ಗನ್ಸ್ ಎನ್ನುವಂಥದ್ದು ನನ್ನಲ್ಲಿದೆ, ಆದರೆ ಅದು ನನ್ನದು ಎನ್ನುವಂತಹ ಬುದ್ಧಿ ನನ್ನಲ್ಲಿ ಇಲ್ಲ. ಮದೀಯತ್ವ ಬುದ್ಧಿ,
ನ ತಸ್ಮಿನ್ ಮಮ ಮದೀಯತ್ವ ಬುದ್ಧಿ, ಇದು ಭಗವಂತ ಕೊಟ್ಟದ್ದು ಅಂತ ನಾನು ತಿಳ್ಕೊಂಡಿದ್ದು. ತಸ್ಮಾತ್ ವಿದ್ಯಮಾನಮಪಿ ತತ್ ಅವಿದ್ಯಮಾನಂ ಇವ, ಅದು ಇದ್ರೂ ಈ ಜ್ಞಾನೇಂದ್ರಿಯಗಳು ಇದ್ರೂ ಅದು ಇಲ್ಲದಂತೆ, ಅಂದರೆ ಅದು ನನ್ನಲ್ಲಿ ಇದೆ ಎನ್ನುವ ಮದೀಯ ಬುದ್ಧಿ ನನಗಿಲ್ಲ. ಅಥೋ ಲೋಕದೃಷ್ಟ್ಯ ಚಕ್ಷುಷ ಯುಕ್ತೋಪಿ, ಲೋಕದ ದೃಷ್ಟಿಯಿಂದ ನನಗೆ ಕಣ್ಣಿದ್ರೂ ಅಹಂ ಅಂಧಃ ಏವ ಭವಾಮಿ, ನಾನು ಕುರುಡನೇ ಆಗಿರ್ತೇನೆ. ಸುವರ್ಚಲ ಅನೇನ ಉತ್ತರೇಣ ಸಂತುಷ್ಟ, ಈ ಉತ್ತರದಿಂದ ಸಂತುಷ್ಟಳಾದ ಸುವರ್ಚಲ ತಮೇವ ವರಹ ಇತಿ ನಿರ್ಣಯತಿ, ಅವನೇ ನನಗೆ ಯೋಗ್ಯವಾದ ಪತಿ ಅಂತ ತೀರ್ಮಾನ ಮಾಡ್ತಾಳೆ. ತಂದೆಯಾದ ದೇವಲ ಅವನಿಗೆ ಶ್ವೇತಕೇತುವಿಗೆ, ಶ್ವೇತಕೇತುವಿನ ಉದ್ದಾಲಕನ ಮಗನಾದಂತಹ ಶ್ವೇತಕೇತುವಿಗೆ ಆಕೆಯನ್ನು ವಿವಾಹ ಮಾಡಿ ಸಮರ್ಪಣೆಯನ್ನು ಮಾಡ್ತಾನೆ. ಪ್ರಕೃತ ವರಪರೀಕ್ಷಣಂ ಎನ್ನುವಂತಹ ಈ ಪಾಠ ಮಹಾಭಾರತದ ಶಾಂತಿ ಪರ್ವದ ಒಳಗಡೆ ಇರುವ ಮೋಕ್ಷಧರ್ಮ ಪರ್ವಣ ಸಂಗ್ರಹ್ಯ ಸ್ಥಾಪಿತೋ ವರ್ತತೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೋಕ್ಷಧರ್ಮ ಪರ್ವ ಅಂತ ಒಂದು ಅಂತರ್ಗತವಾದಂತಹ ಭಾಗ ಬರುತ್ತೆ. ಅಲ್ಲಿಯ ವಿಷಯವನ್ನು ಸಂಗ್ರಹಿಸಿ ಇಲ್ಲಿ ನಾವು ಪಾಠ ರೂಪದಲ್ಲಿ ಕೊಟ್ಟಿದ್ದೇವೆ. ಇದರಲ್ಲಿರುವ ಎಲ್ಲ ಪದ್ಯಗಳು ಕೂಡ ಅನುಷ್ಟುಪ್ ವೃತ್ತದಲ್ಲಿದೆ. ಮುಂದಿನ ತರಗತಿಯಲ್ಲಿ ಈ ಶ್ಲೋಕಗಳ ಅಧ್ಯಯನಕ್ಕೆ ನಾವು ಪ್ರವರ್ತನೆಯನ್ನು ಮಾಡೋಣ. ಇದಿಷ್ಟು ಅಂಶಗಳನ್ನು ನೀವೆಲ್ಲರೂ ಮನನ ಮಾಡಿಕೊಂಡು ಬರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇವತ್ತಿನ ತರಗತಿಯನ್ನು ಪೂರ್ಣ ಮಾಡ್ತಾ ಇದ್ದೇನೆ. ಶುಭಂ ಭೂಯಾತ್.